ಅಮ್ಮ ನಮಸ್ಕಾರ. ನಮಸ್ಕಾರ ಅಮ್ಮ. ನಿಮ್ಮ ಪೂರ್ತಿ ಹೆಸರು ಹೇಳಿ. ಪೂರ್ತಿ ಹೆಸರು ದೇವಮ್ಮ ಅಂತ. ದೇವಮ್ಮ ಅಂತೇಳಿ ಅಮ್ಮ, ನೀವು ಯಾವ ಪಂಚಾಯತಿಂದ ಆಯ್ಕೆ ಆಗಿದ್ದೀರಾ? ನಾವು ಕರ್ಮಕ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಇದೇ ಮೊದಲನೇ ಬಾರಿ ನಿಂತು ಗೆದ್ದಿದ್ದ? ಇದೇ ಮೊದಲ ಬಾರಿ. ಓಕೆ ಅಮ್ಮ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪೂರ್ತಿ ಹೆಸರು? ವೀರೇಶ್ ಅಂತೇಳಿ. ವೀರೇಶ್ ಅಂತೇಳಿ ಸರ್. ಮೇಡಮ್ ಅವ್ರಿಗೆ ಏನಾಗಬೇಕು? ತಾವು ಮಗ ಆಗಬೇಕು. ಮಗ ಆಗಬೇಕು. ಮೇಡಮ್ ಅವ್ರು ಇದೇ ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿ ಗೆದ್ದಿದ್ದಾರೆ, ಹೇಗೆ ಅನಿಸ್ತಾ ಇದೆ ಸರ್? ಒಂದು ಖುಷಿ ಇದೆ. ಖುಷಿ ಆಯಿತು. ಓಕೆ ಸರ್. ಮೇಡಮ್ ಅವ್ರಿಗೆ ಟೋಟಲ್ ಓಟ್ ಎಷ್ಟು ಬಂದಿತ್ತು ಸರ್? ಅವಿರೋಧವಾಗಿ ಆಯ್ಕೆ ಮಾಡಿರೋದು ಊರು ಗ್ರಾಮಸ್ಥರ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಓಕೆ ಸರ್. ಸರ್ ತಾವು ಯಾವ ಪಕ್ಷದ ಬೆಂಬಲಿತರಾಗಿದ್ದೀರಾ? ಜೆ ಡಿ ಎಸ್ ಬೆಂಬಲಿತ ಪಕ್ಷದ ಅಭ್ಯರ್ಥಿಗಳಾಗಿ ಅಭ್ಯರ್ಥಿಗಳಾಗಿದ್ದೀರಾ. ಓಕೆ ಸರ್. ಸರ್ ನೀವು ರಾಜಕೀಯಕ್ಕೆ ಬರಬೇಕು ಅಂದರೆ ಯಾವ್ದಾದ್ರು ಸಂಘ ಸಂಸ್ಥೆ ಕಡೆಯಿಂದ ಬಂದಿರಾ ಇಲ್ಲ ಸ್ವ ಇಚ್ಛೆಯಿಂದ ಬಂದಿರಾ? ಇಲ್ಲ, ನಾವು ಸ್ವ ಇಚ್ಛೆಯಿಂದನೇ ಊರು ಗ್ರಾಮಸ್ಥರುಗಳು ನಮ್ಮ ತಂದೆ ಒಬ್ಬರು ತೀರೋದ್ರು. ನಮ್ಮ ತಂದೆ ಹಿಂದೆ ರಾಜಕೀಯ ಮಾಡ್ಕೊ ಬತ್ತಿದ್ದಂಥವ್ರು. ಅವ್ರದ ಒಂದು ಸ್ಥಾನ ಉಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ತಾಯಿ ಮತ್ತೆ ನಮ್ಮನ್ನ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ. ಓಕೆ ಸರ್. ಸರ್ ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಥವಾ ಬೆನ್ನೆಲುಬಾಗಿ ಯಾರ್ಯಾರಿದ್ದಾರೆ? ಊರಿನ ಗ್ರಾಮಸ್ಥರೇ. ಎಲ್ಲ ಊರಿನ ಗ್ರಾಮಸ್ಥರೇ ಅಂತ ಹೇಳ್ತೀರಾ? ಇಡೀ ಗ್ರಾಮಸ್ಥರು ನಮಗೆ ಬೆಂಬಲಿತರಾಗವ್ರೆ. ಓಕೆ ಸರ್. ಸರ್ ಟೋಟಲ್ ಓಟ್ ಬಿಡಿ ಅದಿಲ್ಲ, ನೀವು ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ. ಓಕೆ ಸರ್. ಸರ್ ಅಟ್ ಪ್ರೆಸೆಂಟ್ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಒಂದು ಕುಂದು ಕೊರತೆ ಇದೆ ಸರ್? ನೀರಿನ ಹೆಚ್ಚಿನ ನೀರಿನ ಬಗ್ಗೆ ಹೆಚ್ಚಿನ ಸಮಸ್ಯೆ ಐತೆ. ನೀರಿನ ಸಮಸ್ಯೆ ಹೆಚ್ಚಾಗೈತೆ. ಮತ್ತೆ ಡ್ರೈನೇಜು ಡಾಂಬರೀಕರಣ ಆಗಬೇಕು ಅಥವಾ ಸಿಮೆಂಟ್ ರೋಡ್ ಆಗಬೇಕು. ಇದು ಯಾವ್ದ್ರ ಬಗ್ಗೆನೂ ಸಹ ಶಾಸಕರಾಗಲಿ ಬೇರೆ ಅಧಿಕಾರಿಗಳಾಗಲಿ ಯಾರು ಸಹ ಕಾಳಜಿ ವಹಿಸ್ತಾ ಇಲ್ಲ. ನಾವು ಹೆಚ್ಚಿನ ರೀತಿಯಲ್ಲಿ ಹೋಗಿ ಹೋಗಿ ಕೇಳ್ಕೊತೀವಿ, ಬೇಕಾದಷ್ಟು ಅರ್ಜಿ ಕೊಟ್ಟಿವಿ. ಸ್ಯಾಂಕ್ಷನ್ ಆಗೈತೆ ಬರ್ತದೆ ಅಂತ ಹೇಳ್ತಾವ್ರೆ ಸಹ ಯಾರು ಸಹ ಸರಿಯಾಗಿ ಇನ್ನು ಬಂದು ಯಾರು ಚೆಕ್ ಮಾಡಿ ಏನೋ ಒಂದು ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ್ರು. ಓಕೆ ಸರ್. ಸರ್ ಇವಾಗ ಒಂದು ಮೇಡಮ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ಊರಿನ ಗ್ರಾಮಸ್ಥರು, ಅವರು ಬಂದು ನಿಮ್ಮ ಹತ್ರ ಯಾವ ಒಂದು ಕೆಲಸಗಳ ಬಗ್ಗೆ ಜಾಸ್ತಿ ಹೇಳ್ಕೋತಾರೆ? ಈ ಥರ ಒಂದು ಕೆಲಸ ಮಾಡಿಸಿ ನಮಗೆ ಈ ಥರ ತೊಂದರೆ ಆಗಿದೆ ಅಂದ್ಬಿಟ್ಟು. ಅತಿ ಹೆಚ್ಚಾಗಿ ಮತ್ತು ನೀರಿನ ಸಮಸ್ಯೆ ಮತ್ತು ರಸ್ತೆ ಸಮಸ್ಯೆ, ಕರೆಂಟು ಕರೆಂಟ್ ಸರಿಯಾಗಿ ಕೊಡ್ತಾರೆ ಅಂದರೆ ಒಂದು ಮೂಲಭೂತ ಸೌಕರ್ಯಗಳೇ ಕೊರತೆ ಇದೆ. ಮನೆಗಳು ಶೌಚಾಲಯಗಳು ಈ ಥರ ಸಮಸ್ಯೆ ಹೆಚ್ಚು ಸಮಸ್ಯೆ ಇದೆ, ಇದೆಲ್ಲ ಸ್ವಲ್ಪ ನೋಡಿ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಪರಿಹಾರ ಕೊಡಿಸಿ ಹಂಗೆ ಒಂದು ಬಡವ್ರಿಗೆ ಮನೆಗಳನ್ನ ಕೊಡಿಸಿ ಅಂತ ಕೇಳ್ಕೊತಾರೆ. ಹಂಗೆ ಮನೆಯವರೆಲ್ಲ ಶೌಚಾಲಯಗಳನ್ನ ಕಟ್ಸೋಕ್ಕೆ ಒಂದು ಲೋನ್ ಇದು ಮಾಡಿಸಿ ಅಂತ ಕೇಳ್ಕೊತಾರೆ. ಓಕೆ ಸರ್. ಸರ್ ಪಂಚಾಯತಿಯಿಂದ ಅನುದಾನ ಅಂತ ಬಂದರೆ ನೀವು ಮೊದಲು ಯಾವ ಕೆಲಸ ಮಾಡಿಸ್ತೀರಾ ನಿಮ್ಮ ಗ್ರಾಮದಲ್ಲಿ? ಹೆಚ್ಚು ಅನುದಾನ ಅಂತ ಏನಾದ್ರು ಬಂದರೆ ಫಸ್ಟು ಡ್ರೈನೇಜ್ಗೋಸ್ಕರ. ಡ್ರೈನೇಜ್ ಒಂದು ಕೊಳಚೆ ನಿರ್ಮೂಲನೆಗೋಸ್ಕರ, ಕೊಳಚೆ ನಿರ್ಮೂಲನೆಗೋಸ್ಕರ ಫಸ್ಟು ಆದ್ಯತೆ ಕೊಡ್ತೀವಿ ಸರ್. ಅದರ ನಂತರ ನೀರಿನ ವ್ಯವಸ್ಥೆ ಎಲ್ಲಾದ್ರೂ ಬೋರ್ ಕೊರ್ಸೋದಾಗಲಿ ಅಥವಾ ಬೋರ್ ಕೊರಿಸಿ ವಾಟರ್ ಸಪ್ಲೈ ಮುಖಾಂತರ ನೀರು ತಲುಪಿಸೋದಾಗಲಿ ಈ ಥರದ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀರಾ? ಓಕೆ ಸರ್. ಸರ್ ಈಗಿನ ರಾಜಕೀಯಕ್ಕೆ ವಿದ್ಯಾರ್ಹತೆ ಬೇಕಾ ಬೇಡವಾ ಸರ್? ಬೇಕು ಸರ್. ಇವತ್ತಿನ ರಾಜಕೀಯಕ್ಕೆ ವಿದ್ಯಾರ್ಹತೆ ಬಹಳ ಮುಖ್ಯವಾಗೈತೆ ಸರ್. ಏನಕ್ಕೋಸ್ಕರ ಬೇಕು? ಒಂದು ಗ್ರಾಮ ಪಂಚಾಯತಿ ಮೆಟ್ಲು ಹತ್ತಿದಂಗೆನೆ ಅಲ್ಲಿ ಏನು ಅನುದಾನಗಳು ಬರ್ತವೆ, ಅಲ್ಲಿ ಏನು ಕೆಲಸ ಕಾರ್ಯಗಳು ಐತೆ ಅದನ್ನು ತಗೊಂಡು ಜನಗಳಿಗೆ ಯಾವ ರೀತಿ ತಿಳಿಸ್ಬೇಕು, ಜನರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ವಿದ್ಯಾರ್ಹತೆ ಭಾಳ ಮುಖ್ಯ. ಭಾಳ ಮುಖ್ಯ ಅಂತ. ಓಕೆ ಸರ್. ಸರ್ ಈಗ ನೀವೊಬ್ರು ಯುವಕರಾಗಿದ್ದುಕೊಂಡು ಈಗಿನ ರಾಜಕೀಯಕ್ಕೆ ಯುವಕರು ತುಂಬ ಸಂಖ್ಯೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಏನೊಂದು ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಯುವಕರಲ್ಲಿ ಅತಿ ಹೆಚ್ಚಾಗಿ ವಿದ್ಯಾವಂತರಿರೋದ್ರಿಂದ ರಾಜಕೀಯಕ್ಕೆ ರಾಜಕೀಯಕ್ಕೆ ಬರಬೇಕು. ಬಂದಂತ ದಿನಗಳಲ್ಲಿ ಒಂದೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತೀರಾ. ಮತ್ತೆ ಬಡವರು ಬಗ್ಗರು ಯಾರು ಅತಿ ಹಿಂದುಳಿದಂತ ಜನಗಳವ್ರೆ ಅವರೆಲ್ಲರೂ ಅವ್ರಿಗೆಲ್ಲ ಒಳ್ಳೆ ರೀತಿನ ಕೆಲಸಗಳು ಮಾಡಿಕೊಡ್ಬೇಕು. ಮತ್ತೆ ರೈತರ ಸಮಸ್ಯೆ ಅಂದ್ರೆ ಒಂದು ಹಿರಿಯರ ಸಮ್ಮುಖದಲ್ಲಿ ಒಂದು ಅವರ ಒಂದು ಒಳ್ಳೆ ಮಾತುಗಳನ್ನ ಕೇಳ್ಕೊಂಡು ಒಂದು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತೀರಾ. ಉದಾಹರಣೆಗೆ ಒಂದು ನಮ್ಮ ಪ್ರತಾಪ್ ಸಿಂಹ ಅವ್ರು ಗೆದ್ದವ್ರೆ. ಹೌದು, ಎಂ ಪಿ ಪ್ರತಾಪ್ ಸಿಂಹ ಅವರು. ಯುವಕರು ಬಹಳ ಟ್ಯಾಲೆಂಟ್ ಪರ್ಸನ್ ಅವರು. ಹೌದು, ಒಬ್ರು ಪತ್ರಕರ್ತರು ಅವರು. ಓಕೆ ಸರ್. ಅಂದ್ರೆ ಆ ರೀತಿಯಾಗಿ ಒಂದು ರಾಜಕಾರಣ ಮಾಡಬೇಕು ಅಂತ ಹೇಳ್ತೀರಾ ನೀವು? ಓಕೆ ಸರ್. ಅಂದ್ರೆ ಉದಾಹರಣೆಗೆ ಒಂದು ಪ್ರತಾಪ್ ಸಿಂಹ ಅವ್ರನ್ನ ಕೊಟ್ಟಿದ್ದೀರ. ಓಕೆ ಸರ್. ಪ್ರತಾಪ್ ಸಿಂಹ ಅವರು ಯಾಕೆಂದ್ರೆ ತಂಬಾಕು ಮಂಡಳಿ ಐತಲ್ಲ, ಅದರಲ್ಲಿ ಯಾರೇ ಒಬ್ಬ ರೈತ ಹೋಗ್ಲಿ ಚಕ್ ಅಂತ 5 ನಿಮಿಷದಲ್ಲಿ ಕೆಲಸವನ್ನ ಪರಿಹರಿಸ್ಕೊಡ್ತಾರೆ. ಅಂತ ವ್ಯಕ್ತಿಗಳು ರಾಜಕೀಯಕ್ಕೆ ಬರ್ಬೇಕು ಅನ್ನೋದೇ ನಿಮ್ಮ ಆಸೆ? ಓಕೆ ಸರ್. ಸರ್ ಕೊನೆಯದಾಗಿ ತಮಗೆ ಮತ್ತೊಂದು ಪ್ರಶ್ನೆ, ಇವತ್ತು ಮೇಡಮ್ ಅವರು ಒಂದು ಯಾರು ಅವರ ಎದುರುಗಡೆ ನಿಲ್ಲದಂತೆ ಒಂದು ಗ್ರಾಮಸ್ಥರು ಒಂದು ಒಳ್ಳೆ ಮತಗಳನ್ನ ಹಾಕಿ ಒಂದು ಬಹುಮತವಾಗಿ ಗೆಲ್ಲಿಸಿದ್ದಾರೆ, ಮೇಡಮ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಊರಿನ ಗ್ರಾಮಸ್ಥರಿಗೆ ನೀವು ಯಾವ ರೀತಿ ಒಂದು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀರಾ? ನಮ್ಮ ಊರಿನ ಜನತೆಗಳಿಗೆ ನಾವು ಬಹಳ ಕೃತಜ್ಞತೆ ಸಲ್ಲಿಸ್ಬೇಕು. ಯಾಕೆಂದ್ರೆ ನಮ್ಮ ತಂದೆ ತೀರೋದಂಥ ಸಂದರ್ಭದಲ್ಲಿ ಈ ಆಗ್ಲಿಂದನೂ ಊರಿಗೋಸ್ಕರ ದುಡ್ಕೊ ಬಂದಂಥವ್ರು ಶಿವಣ್ಣವರು. ಅವರ 8 ದಿನ ನಾವು ಈ ವರ್ಷ ಈ ಸಲ ಗೆಲ್ಲಿಸಿ ಅವ್ರಿಗೂ ಅವ್ರ ಶಿವಣ್ಣವ್ರಿಗೂ ಇದಕ್ಕೂ ಶಾಂತಿ ಸಿಗಲಿ ಅಂತೇಳಿ ಎಲ್ಲ ಆರಿಸವ್ರೆ.
ಅವ್ರಿಗೆ ತುಂಬ ಹೃದಯವಾದಂತಹ ಗೌರವಗಳನ್ನ ಸಲ್ಲಿಸ್ತೀವಿ ಸರ್. ಓಕೆ, ಅಂದ್ರೆ ಒಂದು ಪಂಚಾಯತಿಯಿಂದ ಬರೋ ಅನುದಾನ ನೇರವಾಗಿ ಜನರಿಗೆ ಮುಟ್ಟಿಸೋದ್ರ ಮೂಲಕ, ಒಂದು ಒಳ್ಳೆ ಕೆಲಸಗಳನ್ನ ಮಾಡೋದ್ರ ಮೂಲಕ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ. ಓಕೆ ಸರ್, ನೀವು ಇನ್ನು ರಾಜಕೀಯದಲ್ಲಿ ಇನ್ನು ಉತ್ತಮವಾಗಿರಲಿ, ಮುಂದೆ ಬರಲಿ, ಮತ್ತೆ ರಾಜಕೀಯದಲ್ಲಿ ಬೆಳೀಲಿ ಅಂತ ಹಾರೈಸ್ತಾ ಇಷ್ಟು ಹೊತ್ತು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ ಸರ್.